ಆ ಕೆಲಸವನ್ನ ವೀರಾರೆಡ್ಡಿ ಅವರು ಮಾಡ್ತಾ ಇದ್ದಾರೆ. ಇಂಥ ಒಂದು ಉದ್ಘಾಟನಾ ವೇದಿಕೆಗೆ ನಮ್ಮ ಪರಮ ಪೂಜ್ಯ ಶ್ರೀ 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 ಮಲ್ಲಿಕಾರ್ಜುನ ಸ್ವಾಮೀಜಿಯವರು ನಮ್ಮ ಜೊತೆಗಿದ್ದಾರೆ. ಇವರು ತುಂಬಾ ಆಪ್ತರು, ಅಲ್ಲಿ ನಮ್ಮೂರವ್ರಿಗೆ ನಮ್ಮ ಕಡೆಯಲ್ಲಿ ಅವರ ಚಿತ್ರದುರ್ಗ ಶಾಖಾ ಮಠದ ಮುಖ್ಯಸ್ಥರವರು ತುಂಬಾ ಖುಷಿಯಾಗಿದ್ದಾರೆ. ನಮ್ಮ ರಾಣಿಗಂತ ಸಿಕ್ಕಾಪಟ್ಟೆ ಭಾಷೆ ಕಾಲ ಬಂದಿದ್ದಾರೆ ಅವರು. ಸೊ ಹಾಗಾಗಿ ಅವರನ್ನ ಅವರ ಪಾದಾರ ಬಿಂದಗಳಿಗೆ ನನ್ನ ನಮಸ್ಕಾರಗಳನ್ನು ಹೇಳ್ತಾ. ನನಗೆ ಮೇಡಮ್ ಅವ್ರು ಗೊತ್ತು, ಆಕ್ಚುಲ್ ಆಗಿ ಪದ್ಮಜ ಜೋಯಿಸ್ ಅವರು ಅವರು ಒಂದು ಆಟೆ ಪುಸ್ತಕದಲ್ಲಿ ಒಂದು ಪತ್ರಿಕೆಗೆ ಅವರು ವರದಿಗಾರ ಬರ್ತಾರೆ. ಯಾ ಪೇಪರ್ ಏನ್ ಬರ್ತಾ ಇತ್ತು ಗೊತ್ತಾ ನಿಮಗೆ? ಕ್ರಿಯೇಟ್ ಅಂತ ಒಂದು ಸಂಸ್ಥೆ ಇದೆ ಬೆಂಗಳೂರಲ್ಲಿ, ವೈಶಿ ಮುರಳೀಧರ್ ಅವರದು. ಆ ಅಲ್ಲಿ ಈ ನಿಮ್ಮ ಪತ್ರಿಕೆ ಬರ್ತಿತ್ತು, ಓದಿದ್ದೀರಿ, ನಿಮ್ಮ ಬಗ್ಗೆ ಗೊತ್ತಿದೆ ನನಗೆ. ನಾ ನೇರ ಮಾತಾಡಕ್ಕಾಗಿದ್ರೆ ಪರಿಚಯ ಆಗಿದ್ದೇನೆ ಎಂದು ಧನ್ಯವಾದಗಳು ಮೇಡಮ್ ತಮಗೆ. ಮುಖ್ಯವಾಗಿ ನಾನು ನರಸಿಂಹಾರೆಡ್ಡಿ ಅವರಿಗೆ ನೆನಪಿಸಿಕೊಳ್ತೇನೆ, ಯಾಕಂದ್ರೆ ಅವ್ರು ನನಗೆ ಫೋನ್ ಮಾಡಿದ್ದಾರೆ ಹಿಂದೆ, ಪುಸ್ತಕ ಓದಿದ್ದಾರೆ. ಮಾಹಿತಿ ಹಕ್ಕು ಕಾಯ್ದೆಯನ್ನ ನಾನು ಭಾಷಣ ಮಾಡಿಬಿಟ್ಟೆ, ನಾ ಟ್ರೈನಿಂಗ್ ಕೊಟ್ಟ ತಕ್ಷಣನೇ ಅದನ್ನ ಅದ್ವಿತೀಯರಾಗಿಬಿಟ್ರಿ. ಸುಳ್ಳು ಸುಳ್ಳು ಸುಳ್ಳು, ಪುಸ್ತಕಗಳನ್ನ ಓದಬೇಕು ಓದಬೇಕು ಓದಬೇಕು. ಜ್ಞಾನ ಅನ್ನುವಂಥದ್ದೇ ಇಲ್ಲಿ ನಮ್ಮ ಶಕ್ತಿ, ಅದು ನಾಲೆಜ್ ಇಸ್ ಪವರ್ ಅಂತಾರೆ. ನಿರುದ್ಯೋಗಕ್ಕೆ ನಮ್ಮ ಮನಸ್ಸು ಕಾರಣನೇ ಹೊರತು ನಾನು ಉದ್ಯೋಗಿಯಾಗಿರ್ಬೇಕು ಅನ್ನೋದಕ್ಕೂ ಮನಸ್ಸೇ ಕಾರಣ. ಒಂದು ನಕಾರಾತ್ಮಕ, ಒಂದು ಸಕಾರಾತ್ಮಕ. ಹಾಗಾದ್ರೆ ಯಾವುದನ್ನ ಇಟ್ಕೊಂಡ್ರೆ ನಾನು ಪ್ರಶ್ನಾತೀತನಾಗಿ ಬೆಳೆಯಬಹುದು ಅಂತ ಅಂದ್ರೆ, ನಾನು ಇನ್ನೊಬ್ಬರನ್ನ ಪ್ರಶ್ನೆ ಮಾಡಬೇಕು, ಪ್ರಶ್ನೆ ಮಾಡುವವರು ನನಗೆ ಎದುರಾಳಿಗಳಾಗಿ ನಿಲ್ಲಬೇಕು. ಆವಾಗ ಮಾಹಿತಿ ಕಾಯ್ದೆ ದೊಡ್ಡದಾಗುತ್ತೆ, ಅಲ್ಲಿ ತನಕ ದೊಡ್ಡದಾಗಲ್ಲ. ನಾನು ಮತ್ತೆ ಪ್ರಾಮಾಣಿಕನಾಗಿರ್ಬೇಕು, ಆವಾಗ ಎದುರುದಾರನನ್ನ ಪ್ರಶ್ನೆ ಮಾಡಬಹುದು, ನೀನ್ ಎಷ್ಟು ಪ್ರಾಮಾಣಿಕನಿದ್ದೀಯ ಅಂತ. ಒಬ್ಬ ಮತದಾರನನ್ನ ಪ್ರಶ್ನೆ ಮಾಡ್ತೀನಿ, ಏನಂತ, ಇತ್ತೀಚೆಗೆ ಎಲೆಕ್ಷನ್ ನಡೆದ್ರು ಬಿಡ್ರಿ, ಸಬ್ ಎಲೆಕ್ಷನ್ ಉಪಚುನಾವಣೆ, ಅದನ್ನ ನೋಡ್ಬಿಟ್ರೆ ನಾನು ಅಲ್ಲೇ ತರುಗುಟ್ಟು ಹೋಗ್ಬಿಟ್ಟೆ. ಭ್ರಷ್ಟಾಚಾರ ನಡೆದ ಅಲ್ಲಿ ಮತದಾರನೇ ಭ್ರಷ್ಟ ಆಗ್ಬಿಟ್ರಿ, ದೇಶ ಹಿಂಗ್ ಕಟ್ಟೋದು. ಮತದಾರ ಭ್ರಷ್ಟ ಆಗಕ್ಕೆ ಕಾರಣ ಏನು? ಬಡತನ. ಬಡತನಕ್ಕೆ ಕಾರಣ ಏನು? ಹಸಿವು. ಹಸಿವಿಗೆ ಕಾರಣ ಏನು? ನಿರುದ್ಯೋಗ. ಹಂಗಾಗಿ ಜ್ಞಾನ ಇಲ್ಲೋದು ನಮ್ದು. ಆ ಜ್ಞಾನ ತುಂಬೋದೇ ಈ ವೀರಾರೆಡ್ಡಿಯವರ ಈ ಒಂದು ಚಟುವಟಿಕೆಯ ಫೌಂಡೇಶನ್ ಆಂದೋಲನ ಇದೆ. ಆಕ್ಚುಲ್ ಆಗಿ ನನ್ನ ಪ್ರಕಾರ ಅವ್ರ ಜೊತೆ ನಾ ಚರ್ಚೆ ಮಾಡಿದೆ ಆಗ್ಲೇ, ಒಳಗೆ ಕುತ್ಕೊಂಡಾಗ ಇಲ್ಲ ನಾವು ಒಗ್ಗಟ್ಟಾಗಿ ಮಾಡಬೇಕು ಅಂದ್ರು. ನನಗೆ ಅವಾಗ ತಕ್ಷಣ ಒಂದು ನೆನಪಾಯ್ತು, ಏನಂತಂದ್ರೆ ನಮ್ಮ ನಿಜಶರಣ ಅಂಬಿಗರ ಚೌಡಯ್ಯನವರ ಒಂದು ವಚನ ಇದೆ, ಅಣ್ಣ ಸತ್ತರೆ ಬಲಭುಜ ಮುರಿದಂತೆ, ತಮ್ಮ ಸತ್ತರೆ ಎಡಭುಜ ಮುರಿದಂತೆ, ಅಕ್ಕ ಸತ್ತರೆ ಹೆಬ್ಬೆರಳು ಮುರಿದಂತೆ, ತಂದೆ ಸತ್ತರೆ ಧೈರ್ಯ ಮುರಿದಂತೆ, ತಾಯಿ ಸತ್ತರೆ ಇರುವೆ ಗೂಡಿಗೆ ಕಿಚ್ಚು ಹಚ್ಚಿದಂದಾತ ಎಂಬ ನಮ್ಮ ಅಂಬಿಗರ ಚೌಡಯ್ಯ. ಈ ಹೇಳಿ ಒಂದು ಕುಟುಂಬದಲ್ಲಿ ಇಡೀ ಇರುವಂತಹ ಒಂದು ವ್ಯವಸ್ಥೆಯಲ್ಲಿ, ಅಂದ್ರೆ ಒಂದು ಕುಟುಂಬದ ವ್ಯವಸ್ಥೆಯಲ್ಲಿ ಅಣ್ಣ ತಮ್ಮ ಅಕ್ಕ ತಂಗಿ ಅಮ್ಮ ಅಪ್ಪ ಇಷ್ಟು ಪಾತ್ರಧಾರಿಗಳಿರ್ತಾರೆ. ಹಾಗೆ ಇಡೀ ದೇಶನ ಒಂದು ಕುಟುಂಬನೇ, ಬಾಗೇಪಲ್ಲಿ ತಾಲೂಕು ಒಂದು ಕುಟುಂಬನೇ. ನೀವೊಂದು ವಿಸ್ತಾರ ಮಾಡ್ಕೊತ ಹೋಗ್ತೀರಿ ಅಷ್ಟೇ, ಬೇರೇನಿಲ್ಲ. ಇದು ಆಗ್ಲೇ ಮೇಡಮ್ ಹೇಳಿದಾಗ, ಸ್ವಾಮೀಜಿಯವರು ಹೇಳಿದಾಗೆ, ಮನೆ ಮನೆಯಿಂದ ಕ್ರಾಂತಿ ಆಗಬೇಕು. ಆ ಕ್ರಾಂತಿಯ ಕಿಡಿಯನ್ನ ಒಪ್ಪಿಸೋದಕ್ಕೆ ಇವರು ಬಾಗೇಪಲ್ಲಿ ಅವರು ವೀರಾರೆಡ್ಡಿ ಸಿದ್ದರಾಗಿದ್ದಾರೆ. ಅದು ಇಲ್ಲಿ ಇಂಪಾರ್ಟೆಂಟ್. ನನಗೆ ಏನಿದು ರಾಣೆ ಬೆನ್ನೂರಲ್ಲಿ, ರಾಜಶೇಖರ್ ಇರಲಿ, ವೀರಾರೆಡ್ಡಿ ಅವರಲ್ಲಿ, ಇವರು ನಮ್ಮ ಯಾರು ನಮ್ಮ ಈಶ್ವರ್ ಇರಲಿ ಅಂತ. ಯಾಕಂದ್ರೆ ಈಶ್ವರ್ ಒಂದು 3 ತಿಂಗಳಾಯ್ತು ಕಾಟ ಕೊಡಕತ್ತಿ, ಬೇಡ ಕಣ್ರಿ ಮಾಹಿತಿ ಕೊಟ್ಟರೆ ಟ್ರೈನಿಂಗ್ ಕೊಡೋದಕ್ಕೆ. ನಿಮ್ಮೂರು ಪಕ್ಕದಾಗ ಚಿಂತಾಮಣಿ ಒಳಗೆ ಮಂಜುನಾಥ್ ರೆಡ್ಡಿ ಇದಾರೆ, ನಿಮಗೆ ಯೂಸ್ ಇಲ್ಲ. ಏ ಇಲ್ಲ ಸರ್, ನಿಮೇ ಬೇಕು, ಬೇಡ ರೀ, ಎಕ್ಸ್ಪೆನ್ಸ್ ಜಾಸ್ತಿ ಆಗುತ್ತೆ, ನಾನು ಅಲ್ಲಿಂದ ಇಲ್ಲಿ ಬರಬೇಕು, ನನಗೆ ಬಸ್ಸಿ ಬರಲ್ಲ, ನನ್ನ ಕಡೆಯಿಂದ ಆಗಲ್ಲ, ಲಾಂಗ್ ಬಸ್ಸಿ ಬಂದು ಬರೋದು ನನಗೆ ಕಷ್ಟ ಆಗುತ್ತೆ, 3 ದಿವಸ ಟೈಮ್ ಕೊಡಕ. ಇಲ್ಲ ಸರ್, ನೀವು ಹೆಂಗಾರ ಬರೋ ನೀವೇ ಬೇಕು. ಅಷ್ಟು ಪ್ರೀತಿಯವರೇ ನನ್ನ ಮೇಲೆ. ಅದಕ್ಕೆ ಕಾರಣ ಬಹುಶಃ ನನ್ನ ಪ್ರಕಾರ ನನ್ನ ಪುಸ್ತಕಗಳು. ನಾನೇನು ಮಹಾಪಂಡಿತ ಅಲ್ಲ, ನಾನು ಓದಿದ ಮೊದಲು SSLC ಫಸ್ಟ್ ಕ್ಲಾಸು, ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 3 ವರ್ಷಕ್ಕೆ ಮುಗಿಸ್ಬೇಕಾಗಿತ್ತು, 9 ವರ್ಷಕ್ಕೆ ಮುಗಿಸಿ ನೋಡ್ರಿ, ಗಜನಿ ಮಾಮೂಲು ದಾಳಿ ಹತ್ರ ಹೋಗ್ಬಿಟ್ಟೆ. ಜ್ಞಾನ ಅನ್ನೋದು ಯಾರಪ್ಪನೇ ಸ್ವತ್ತಲ್ರಿ, ಅಧ್ಯಯನ ಮಾಡೋದು ಕೊರತೆ ಇತ್ತು ನನಗೆ. ಅವಾಗ ನಾ ಮಾಡಿದ್ದೇನಂದ್ರೆ ಪತ್ರಿಕೆ ಲೇಖನ ಬರೆಯೋದು, ನಾನು ಬರೆದ ಪುಸ್ತಕಗಳು ಮತ್ತೆ ಹೇಳ್ತೀನಿ ನಿಮಗೆ. ಅಫ್ಕೋರ್ಸ್ ನಾನು 3 ವರ್ಷದಿಂದ 9 ವರ್ಷಕ್ಕೆ ಡಿಪ್ಲೊಮಾ ಮುಗಿಸಿದ್ರು ಕೂಡ ಆ ಹುದ್ದೆಯಲ್ಲಿ ಕೆಲಸ ಮಾಡಿ ಬಂದಿದ್ದೀನಿ ನಾನು. ಆಕ್ಚುಲ್ ಆಗಿ ಅದ್ಭುತವಾಗಿ ಕೆಲಸ ಮಾಡಿದ್ದೀನಿ. ಒಂದು ಎರಡನೇದಾಗಿ ನಾವು ಏನನ್ನ ಓದ್ತೀವಿ ಅಂದ್ರೆ ನಮ್ಮದಾಗಿ ನಾವು ಮಾಡ್ಕೋಬೇಕು, ಫಸ್ಟ್ ನಮ್ಮದಾಗಿ ಮಾಡ್ಕೋಬೇಕು. ಇಲ್ಲಿ ಹೋದ್ರೆ ಅದು ಓದೇ ಅಲ್ಲ,
ನಾನು ಓದಬೇಕು ಅಂದ್ರೆ ಯಾವ ರೀತಿ ಓದಬೇಕು ಅಂದ್ರೆ ಸ್ವಾಮಿ ವಿವೇಕಾನಂದರ ರೀತಿ ಓದಬೇಕು ಅವರು ವಿದೇಶಕ್ಕೆ ಹೋಗಿರ್ತಾರೆ ಸ್ವಾಮಿ ವಿವೇಕಾನಂದರು ಓದಾಗ ಏನಾಗಿರುತ್ತೆ ಒಂದು ಗ್ರಂಥಾಲಯಕ್ಕೆ ಹೋಗ್ತಾರೆ ಆ ಗ್ರಂಥಾಲಯದಲ್ಲಿ ಪುಸ್ತಕವನ್ನು ತಗೋತಾರೆ ಪುಸ್ತಕವನ್ನು ಅವ್ರು ನೋಡಿದ್ದು ಒಂದು 5ರಿಂದ 10 ನಿಮಿಷ ಅಷ್ಟೇ ಪುಟ ತಿರುಗ್ತಾ ಹೋಗ್ತಾರೆ ಅಷ್ಟೇ ಎಂತ ಅದ್ಭುತವಾದ ಪುಸ್ತಕ ಇದು ಈ ಪುಸ್ತಕ ಹೀಗೆ ಹೇಳುತ್ತೆ ಅಂತ ಹೇಳ್ತಾರೆ ಅವರು ಆವಾಗ ಗ್ರಂಥಾಲಯದಲ್ಲಿರುವಂತ ಅಧಿಕಾರಿ ಇರ್ತಾನಲ್ಲ ಬೆಚ್ಚಿ ಬೀಳ್ತಾನೆ ಹೌ ಕ್ಯಾನ್ ಇಟ್ಸ್ ಪಾಸಿಬಲ್ ಹೇಗೆ ಸಾಧ್ಯ ಇದು ಅದೇ ಸ್ವಾಮಿ ವಿವೇಕಾನಂದ ಓದುವ ಕಾಲಕ್ಕೆ ನಾವು ವಿದ್ಯಾರ್ಥಿಗಳು ಏನ್ ಮಾಡ್ತಾ ಇದೀವಿ ಕೆಲಸ ಮಾಡುವಂತ ಸಂದರ್ಭದಲ್ಲಿ ನಾವು ಏನ್ ಮಾಡ್ತಾ ಇರ್ತೀವಿ ಡ್ರೈವಿಂಗ್ ಮಾಡುವಾಗ ನಾವು ಏನ್ ಮಾಡ್ತಾ ಇರ್ತೀವಿ ಅಂತ ನಾವು ಇವ್ರು ನನ್ನ ಜೊತೆ ಈ ಶಿವಮೊಗ್ಗದಿಂದ ನನ್ನ ಕರ್ಕೊಂಡು ಬಂದಿರುವಂತ ಯುವರಾಜ್ ತಿಳ್ಕೊಬೇಕು ಫೋನ್ ಮ್ಯಾಲ್ ಫೋನ್ ಹೊಡ್ಕತ್ತ ಒಂದು ಸಕಾಯಿ ಹೋಗಿತ್ತು ಅಪ್ಪ ನೀ ಗಾಡಿನಾರ ಓಡಿ ಇಲ್ಲ ಮೊಬೈಲ್ ಅರ ಕೇಳ ಹಂಗ ನಾ ಮಕ್ಕಳನ್ನ ಕೇಳ್ತೀನಿ ನೀವು ಓದರ ಓದ್ರಿ ಇಲ್ಲಾಂದ್ರೆ ಮೊಬೈಲ್ ಅರನಾಗಾರ ಬಿದ್ದು ಬಿಡ್ರಿ ಅಕ್ಕಡಿ ಹೊಲದಲ್ಲಿ ಪುಸ್ತಕ ಓದಿದವ ಮ್ಯಾಲೆ ತಲೆ ಎತ್ತಿ ಬದುಕಿದಾರು ನೋಡಿದೀನಪ್ಪ ಆದ್ರೆ ಮೊಬೈಲ್ ನಾಗಿದ್ದಾರೆ ಯಾವಾಗ ತಲೆ ಬಿಕಿಸ ಇರೋದನ್ನ ನೋಡಿದ್ರು ಇದಂತ 100% ಸತ್ಯ ಇದೆ ಸೊ ಹಿಂಗಿದ್ದಾಗ ನಾವು ಹೇಗೆ ಇರಬೇಕು ನಾವು ಹೇಗೆ ಶಕ್ತಿವಂತರಾಗಬೇಕು ಸರ್ಕಾರಗಳನ್ನ ನಾವು ದೂಷಣೆ ಮಾಡಲ್ಲ ಸರ್ಕಾರಗಳು ಇವತ್ತಿನ ದಿವಸ ಕರಪ್ಟ್ ಆಗಿದ್ರೆ ಪಾರದರ್ಶಕವಾಗಿಲ್ಲ ಅನ್ನೋದಾದ್ರೆ ಅವರು ಭ್ರಷ್ಟಾಚಾರಕ್ಕೆ ಗುರಿಯಾಗಿದೆ ವ್ಯವಸ್ಥೆ ಅನ್ನೋದಾದ್ರೆ ಅದಕ್ಕೆ ಕಾರಣ ಒಬ್ಬ ಶ್ರೀ ಸಮಾನನಾಗಿ ನಾನೂ ಹೌದು ನನ್ನಿಂದನೇ ಭ್ರಷ್ಟಾಚಾರ ಹಾಗಾದ್ರೆ ನಾನು ಹೇಗಿರಬೇಕು ನಾನು ಶಕ್ತಿವಂತನಾಗಿರ್ಬೇಕು ಯಾವುದರಲ್ಲಿ ಜ್ಞಾನದಲ್ಲಿ ಶಕ್ತಿವಂತನಾಗಿರ್ಬೇಕು ಲೋಕದ ಡೊಂಕ ತಿದ್ದಕ್ಕೆ ಹೋಗೋದು ಬೇಡ್ರಿ ನಮಗಿರ್ಬೇಕು ಲೋಕದ ಡೊಂಕ ತಿದ್ದದ ಅದನ್ನು ನಾನು ನನ್ನ ಡೊಂಕ ತಿದ್ಕೋಬೇಕು ಬಸವಣ್ಣನವರ ವಚನಗಳನ್ನ ನಾವು ಓದ್ಬೇಕು ನಾನು ಅಕ್ಷರ ಹೇಳ್ತಾ ಇದ್ದೀನಿ ನಿಮಗೆ ನಾವು ಓದಿದ್ದು ಡಿಪ್ಲೊಮಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಮೇಲೆ ಡಿಪ್ಲೊಮಾ ಜರ್ನಲಿಸಮ್ ಆಮೇಲೆ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಸೆರಿಕಲ್ಚರ್ ಆಪರೇಟರ್ ರಂಗಕಲಾವಿದ ತರಬೇತಿ ಆಮೇಲೆ ಈ ರಾಷ್ಟ್ರೀಯ ಕಾನೂನು ವಿದ್ಯಾಲಯದಲ್ಲಿ ಕಾನೂನಿನ ವಿಷಯಗಳಿಗೆ ಸಂಬಂಧಿಸಿದಂತೆ ನಡೆಯುವ ಚಿಕ್ಕ ಚಿಕ್ಕ ಕಾಲಾವಧಿಯ ತರಬೇತಿಗಳು ಆಮೇಲೆ ಅದ್ರ ಮೇಲೆ ಬರೀತಾ ಹೋದೆ ಅಧ್ಯಯನ ಮಾಡ್ತಾ ಹೋದೆ ನಾನು ಮೈಸೂರು ಯೂನಿವರ್ಸಿಟಿಯಲ್ಲಿ ಪತ್ರಿಕೋದ್ಯಮ ಓದಕ್ ಹೋದಾಗ ಆ ಪುಸ್ತಕ ಒಂದು ಪುಸ್ತಕನೇ ಇರೋದಕ್ಕೆ ಅಷ್ಟೇನಲ್ಲ ನಿಮ್ಗೆ ಬಹುಶಃ ಪತ್ರಕರ್ತರು ಯಾರ್ಯಾರು ಇದ್ರು ಬಹುಶಃ ಗೊತ್ತಿದೆ ಅದು ಅಲ್ಲಿಗೆ ಹೋಗಿ ಬಂದ ನಾನು ಬರೋ ಪುಸ್ತಕ ಪತ್ರಿಕೋದ್ಯಮ ವರ್ಸಸ್ ಪತ್ರಿಕೋದ್ಯಮ ಪತ್ರಕರ್ತ ಅವರು ಪತ್ರಿಕೋದ್ಯಮ ವ್ಯಂಗ್ಯಚಿತ್ರ ಪತ್ರಿಕೋದ್ಯಮ ಚಲನಚಿತ್ರ ಪತ್ರಿಕೋದ್ಯಮ ಪೀಠ ಪತ್ರಿಕೋದ್ಯಮ ಎಲಿಗಮದ ಪತ್ರಿಕೋದ್ಯಮ ಯುವನವರ್ಣ ಪತ್ರಕರ್ತರ ಆಗಬೇಕು ಹಾಗೆ ಸೀರಿಯಸ್ ಬರದೆ ಪುಸ್ತಕಗಳನ್ನ ಏನಾನೇ ಮಹಾಪಂಡಿತನ ಅಲ್ಲ ಅಧ್ಯಯನ ಮಾಡದೆ ಆ ಪುಸ್ತಕದ ಬಂದು ನನ್ನದಾಗಿ ಮಾಡಿಕೊಂಡೆ ನಾವು ಓದಿದ ಪುಸ್ತಕಗಳನ್ನ ಡಾಕ್ಟರ್ ಪೂರ್ಣಿಮಾ ಅವರು ಬರೆದಿರುವಂತ ಪುಸ್ತಕಗಳಿದ್ದಾವೆ ಬಹಳಷ್ಟು ಪತ್ರಕರ್ತರು ಬರೆದಿರುವ ಪುಸ್ತಕಗಳು ನಮ್ಮ ಕರ್ನಾಟಕ ಅಕಾಡೆಮಿ ಸಿಗ್ತಾವೆ ನಮ್ಮ ಪತ್ರಿಕಾ ಅಕಾಡೆಮಿ ಸಿಗ್ತಾವೆ ಆದ್ರೆ ಅವು ಯಾವೂ ಕೂಡ ಶ್ರೀಸಾಮಾನ್ಯರ ಮಣ್ಣಿನ ಭಾಷೆಯಲ್ಲಿಲ್ಲ ಅದು ಪ್ರಾಬ್ಲಮ್ ಆಗಿರೋದು ಪತ್ರಿಕೋದ್ಯಮಕ್ಕೆ ಒಂದು ಶಕ್ತಿಯಾಗಿ ಇಡಬೇಕಾಗಿರುವಂತ ಒಂದು ಪುಸ್ತಕಗಳ ಮಾಧ್ಯಮ ಮತ್ತು ಯಾವ ಪತ್ರಿಕೋದ್ಯಮದ ಮೂಲಕ ನಮಗೆ ಮಾಧ್ಯಮ ಶಕ್ತಿಗೆ ನಮಗೆ ಶಕ್ತಿ ಬೇಕಾಗಿ ಬರಹಗಾರ ಬೇಕಾಗಿತ್ತು ಆ ಶಕ್ತಿಯ ಕೊರತೆಯನ್ನು ಎಲ್ಲಿ ತುಂಬಬೇಕಾಗಿತ್ತು ಆ ಪುಸ್ತಕಗಳಲ್ಲಿ ಮಣ್ಣಿನ ಭಾಷೆ ಇಲ್ಲ ಹಾಗಾಗಿ ಇವತ್ತು ಇಂಗ್ಲಿಷ್ ಪತ್ರಿಕೋದ್ಯಮ ಸ್ವರಕ್ತಾ ಹೋಗಿದೆ ಈಗ ಮಾಧ್ಯಮಗಳು ಬೇರೆ ಬೇರೆ ಮಾಧ್ಯಮಗಳು ಬಂದಿದ್ದಾವೆ ಶ್ರೀ ಸಾಮಾನ್ಯರೆಲ್ಲ ಮಾಧ್ಯಮಗಳು ತೊಡಕು ತುಂಬಿದ್ದಾರೆ ಫೇಸ್ಬುಕ್ ಟ್ವಿಟರ್ ಅದು ಇದು ಎಲ್ಲ ಈಗ ವೀರಾರೆಡ್ಡಿ ಅವರು ಅದನ್ನೇ ಮಾಡಬೇಕು ಅವ್ರನ್ನ ಬಳಸಿಕೊಳ್ಳದೆ ಅವ್ರು ನಡೆಯಲ್ಲ ಅವರು ನನ್ನ ಪರಿ ಪತ್ರಿಕೋದ್ಯಮ ನಾನು ಟಿವಿ ಅಷ್ಟೇ ಬಳಸ್ಕೊಳ್ತೀನಿ ನನ್ನ ಬತ್ತಿ ಮಾಹಿತಿಯಕ್ಕೂ ಕಾಯ್ದೆಯಿಂದ ಒಂದರಿಂದಾನೇ ನಾವು ಪಾರದರ್ಶಕತೆ ತರೋಕ್ ಸಾಧ್ಯ ಇಲ್ಲ ಅದ್ರ ಜೊತೆ ಸಕಾಲ ಕಾಯ್ದೆನೂ ಬಳಸಬೇಕಾಗಲ್ಲ ಅದನ್ನ ಹೇಳಕತ್ತಿದ್ರು 21 ದಿವಸ ಅಂತದ್ರಿ ನೀವು ಮಾಹಿತಿ ತಗೋಕಂದ್ರಲ್ಲ ಅದು ಅಜರ್ ತಲೆಯಾಗಿ ಏರ್ತಿತ್ತು ಅಂದ್ರೆ ಸಕಾಲದ ಬಗ್ಗೆ ಅವ್ರ ಯೋಚನೆ ಇದ್ದದ್ದು ನನಗೆ ಚೆನ್ನಾಗಿ ಅರ್ಥ ಆಯ್ತು ಅದಕ್ಕೆ ಆಗಿಬಿಟ್ಟೆ ಅದಕ್ಕೆ ಜೊತೆ ಮಾತಾಡ್ತಾನೆ ಹೇಳಿದೆ 30 ದಿವಸ ಇರೋದು ಮಾಹಿತಿ ಕೊಟ್ಟಿಗೆ 21 ದಿವಸದ ಕಾಲ ಗರಿಷ್ಠ ಅವಧಿ ಕಾಲ 30-45 ದಿನ ಸಕಾಲದಲ್ಲೂ ಬರುತ್ತೆ ಆರಂಭದಲ್ಲಿ ಬಂದಾಗ 7 ದಿನ 21 ದಿನ ಅಂತ ಬರ್ತಾರೆ ಅದನ್ನ ನಾವು ತಿಳ್ಕೋಬೇಕು ನಾವು ತಿಳ್ಕೊಳ್ಳದನ್ನ ಮಾಡಕ್ ಸಾಧ್ಯನ ಹೋಗೋದ್ಕಿಂತ ಈ ನನ್ನ ಮಾತುಗಳನ್ನ ಅಂದ್ರೆ ತಕ್ಷಣ ಮುಗಿಸೋದಕ್ಕಿಂತ ಮುಂಚೆ ನಿಮ್ಮ ಗಮನಕ್ಕೆ ಒಂದು ವಿಷಯ ಹೇಳ್ಬೇಕು ವೀರಾರೆಡ್ಡಿಯವರ ಕನಸು ನಾನು ನನ್ನ ಮನೆ ನನ್ನ ಅಕ್ಕಪಕ್ಕ ಓಣಿ ನನ್ನ ತಾಲೂಕು ನನ್ನ ಊರು ಈ ತರ ಬೆಳೀತಾ ಬೆಳೀತಾ ರಾಜ್ಯ ಮತ್ತು ರಾಷ್ಟ್ರ ಆ ಅಭಿವೃದ್ಧಿ ಆಗಬೇಕು ಈಗಿರುವಂತಹ ವ್ಯವಸ್ಥೆಯಿಂದ ಶ್ರೀಸಾಮಾನ್ಯರು ಆ ಮನೋಸ್ಥಿತಿಯನ್ನು ಬಿಟ್ಟು ಹೊರಗೆ ಬರಬೇಕು ನಮ್ಮ ಬಡತನಕ್ಕೆ ಮನೋಸ್ಥಿತಿ ಕಾರಣನೇ ಹೊರತು ಬೇರೆ ಏನು ಕಾರಣವಲ್ಲ ನಾವೆಲ್ಲರೂ ಸರ್ಕಾರಿ ನೌಕರಿನೇ ಬೇಕು ಎಲ್ಲರಿಗೂ ದೊಡ್ಡ ದೊಡ್ಡ ಐಟಿ ಕಂಪನಿನೇ ಬೇಕು ಒಂದು ಎಕರೆಯಲ್ಲಿ ಪ್ರತಿ ತಿಂಗಳು 1 ಲಕ್ಷ ರೂಪಾಯಿ ಆದಾಯ ತರುವಂತಹ ಒಂದು ವ್ಯವಸ್ಥೆ ಇದ್ದಾಗಲೂ ಕೂಡ ಯಾವುದೇ ರೈತನು ಈ ಕೆಲಸ ಮಾಡಕ್ ಮುಂದೆ ಯಾಕೆ ಬರ್ತಾ ಇಲ್ಲ ಒಂದು
ಹೇಳಿದ್ರೆ ನಮ್ಮ ಉತ್ತರ ಕರ್ನಾಟಕ ನಿರ್ಣಯ ಮಾಡುತ್ತೆ. ಕಾರಣ ಯಾರು? ಸರ್ಕಾರಗಳಲ್ಲ ನಾವು. ಕಾರಣ ಉದಾಹರಣೆ ಹೇಳ್ತೀನಿ ಯಾಕೆ ಅಂತ ಅಂದ್ರೆ ನಾವೆಷ್ಟು ಬಡವರಿದೀವಿ ಅಂತ ಹೇಳಿ ಯಾವ ಊರು ನೀರಿನಲ್ಲಿ ಮುಳುಗುತ್ತೋ ಆ ಊರಿನಿಂದ ಒಂದು ಸುರಕ್ಷಿತ ಜಾಗಕ್ಕೆ ಶಿಫ್ಟ್ ಆಗ್ಬೇಕು. ಎಲ್ಲಾರು ಕದಾಂಪುರ ಅನ್ನುವಂತ ಒಂದು ಗ್ರಾಮ ಪಂಚಾಯತಿ ಕೃಷ್ಣಾ ಮೇಲ್ದಂಡೆ ಯೋಜನೆ ನೀರು ಹಿನ್ನೀರಿನಿಂದ ಮುಳುಗಿ ಹೋಗತ್ರಪ್ಪ ಅಂತೇಳಿ ಅವರು ದುಡ್ಡು ಕೊಟ್ಟಿದ್ದಾರೆ, ಬೇರೆ ಕಡೆ ಜಾಗ ಕೊಟ್ಟಾರ, ನಿವೇಶನ ಕೊಟ್ಟರು, ಹಣ ಎಲ್ಲ ಕೊಟ್ಟಿದ್ದಾರೆ. ಅವರೀಗ ಕೊಟ್ಟರು ಅವ್ರ ಅಲ್ಲೇ ಇದ್ದಾರೆ ಹಿನ್ನೀರು. ಈಗ ಅದಕ್ಕೆ ಈಗ 519 ಅಡಿಗಿಂತ 524 ಅಡಿ ಎತ್ತರಕ್ಕೆ ನೀರು ಹಿಂದೆ ಬರ್ತಾ ಇದೆ. ಆ ಬಟ್ ಮನೆ ಬಿಟ್ಟು ಬರಕ್ ಸಾಧ್ಯ ಬಿಡಕ್ ಸಿದ್ದಿಲ್ಲ ಇವ್ರು ನಮ್ ಜನ. ಅದನ್ನೊಂದು ಆಸ್ತಿ ಹೋಗ್ತೈತಿ ರೀ ಮಾರಕ್ ತಗೊಂಡತ್ತು ಸರ್ಕಾರ ನೀರ ಮುಳುಗತ್ತಂದ್ರು ಅಲ್ಲೇ ಹೇಳ್ತಾನೆ ಅಂತ. ಇಂಥವ್ರು ಕಟ್ಟಿಕೊಂಡು ಏನ್ ದೇಶ ಉದ್ದಾರ ಮಾಡಕ್ಕಾಗುತ್ತೆ ಕೇಳ? ಜಾಗ ಕೊಟ್ಟಿದೆ, ಮನಿ ಹಣ ಕೊಟ್ಟಿದೆ, ನೀನು ಮನಿ ಕಳ್ಕೊಂಡಿ ಆಸ್ತಿ ಕಳ್ಕೊಂಡಿ ಅದಕ್ಕೆ ಸರ್ಕಾರ ದುಡ್ಡು ಕೊಟ್ಟಂತ ಏನ್ರಿ ಸಮಸ್ಯೆ ನಮ್ದು? ಈ ಸಮಸ್ಯೆ ಬರೀ ಕದಾಂಪುರದ ಎಕ್ಸಾಂಪಲ್ ಯಾಕೆ ತಗೊಂಡೆ ಅಂದ್ರೆ ಅದೊಂದು ದೊಡ್ಡ ಇಶ್ಯೂ ಆಗಿದೆ. ಇವಾಗ ನಾನೇ ಅದನ್ನ ಕೈ ಎತ್ಕೊಂಡು ಹೋರಾಟ ಮಾಡ್ತಾ ಇರೋದು ಅದಕ್ಕೆ ಉದಾಹರಣೆ ಕೊಟ್ಟು. ಇಂಥ ಉದಾಹರಣೆಗಳು ಗಡಿಭಾಗದಲ್ಲಿ ಇರೋದಿಲ್ಲ ಅಂತ ಹೇಳಲ್ಲ. ನಾನೆಲ್ಲ ಮುದ್ದೇನಹಳ್ಳಿಗೆ ಸರಿ ಸುಮಾರು ಒಂದು 7 ವರ್ಷ ಓಡಾಡಿದೀನಿ. ಮುದ್ದೇನಹಳ್ಳಿ ಸತ್ಯಸಾಯಿ ವಿದ್ಯಾಕೇಂದ್ರದಲ್ಲಿ ನಮ್ಮ ಮಗ ಓದ್ತಿದ್ದ. ಅವಾಗ ಇಲ್ಲೆಲ್ಲ ಓಡಾಡ್ಕೊಂಡು ಹೋಗಿದ್ದೀನಿ, ಇಲ್ಲ ಅಂತ ಹೇಳಲ್ಲ. ನಾನು ಬಂದು ಹೋಗಿದ್ದೀನಿ ಸುಮ್ಮನೆ. ಈ ಪ್ರದೇಶ ನೋಡಬೇಕು, ಗಡಿ ಭಾಗದ ಪ್ರದೇಶ ನೋಡಬೇಕು. ಗಡಿ ಭಾಗದ ಪ್ರದೇಶಗಳ ಮೇಲೂ ಕಾನ್ಸಂಟ್ರೇಟ್ ಮಾಡಿ ಮಾಹಿತಿ ಹಕ್ಕಿನಲ್ಲಿ ದಾಖಲೆಗಳನ್ನ ಕೇಳುವ ಕೆಲಸವನ್ನ ಪತ್ರಕರ್ತರು ಮಾಡಬೇಕು. ಪತ್ರಕರ್ತರು ನಾವು ಬರೀ ಸುದ್ದಿ ಮಾಡೋರಷ್ಟೇ, ಸುದ್ದಿ ಮಾಡೋರಲ್ಲ. ಸುದ್ದಿಗಾರ ಆಗೋದಕ್ಕಿಂತ ಮುಂಚೆ ಈ ದೇಶದ ಶ್ರೇಷ್ಠ ನಾಗರಿಕರು ನೀವು, ಅದು ಮರ್ತಾರೆ ಮರಿಬಾರ್ದು. ಪತ್ರಕರ್ತರು ಕೂಡ ನನ್ನ ರಿಕ್ವೆಸ್ಟ್ ಇದೆ ನಿಮಗೆ ಯೋಚನೆ. ನಾನು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ರೆ ನನ್ನ ಹೊಲದಲ್ಲಿ ನನಗೆ ಭೂಮಿ ತಾಗಿ ಒಂದಕ್ಕೆ 100 ಕಾಲ ಕೊಟ್ಟ ಕೊಡ್ತಾಳೆ. ನಾವ್ಯಾರು ಮಾಡ್ತಾರಿವೆ ಮಾಹಿತಿ ಅದು ಅಷ್ಟೇ ದೊಡ್ಡ ವಿಷಯವೇ ಅಲ್ವೇ ಅಲ್ಲ. ಭ್ರಷ್ಟಾಚಾರ ನಿರ್ಮೂಲನೆ ಮಾಡೋದು ನನ್ನ ಪ್ರಕಾರ ಇದು ದೊಡ್ಡ ವಿಷಯ ಅಲ್ಲ. ಭ್ರಷ್ಟ ಅಧಿಕಾರಿಗಳು ಅರ್ಜಿದಾರರನ್ನ ಭ್ರಷ್ಟರನ್ನಾಗಿ ಮಾಡುವ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಅವ್ರಿಗೆ ಏನ್ ಅಪವಾದ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅಂದ್ರೆ, ಹೇ ಯಾರು ಅರ್ಜಿ ಹಾಕ್ತಾನೋ ಅವನು ದುಡ್ಡುಗೋಸ್ಕರ ಅರ್ಜಿ ಹಾಕ್ತಾನೆ. ಇವ್ರು ಸರ್ಕಾರದ ಮೊಮ್ಮಕ್ಕಳು ನೋಡಿ ಇವರೆಲ್ಲ ಅಧಿಕಾರಿಗಳು. ಇವ್ರದ್ದು ತೆಗೆದುಬಿಟ್ರೆ ಇನ್ನೂ ಒಂದು ಹೇಳ್ಬಿಡ್ತೀನಿ. ಆಗಲ್ಲ ನಾನು ಇಲ್ಲಿ ನನ್ನ ಸ್ನೇಹಿತರು ಇದಾರೆ, ಕೆಲವರೆಲ್ಲ ಫೇಸ್ಬುಕ್ ನಿಂದ ಫ್ರೆಂಡ್ಸ್ ಇದ್ದಾರೆ, ಅಯ್ಯೋ ನಮ್ಮ ಗುರುಗಳು ಬಂದಿದ್ದಾರೆ ಅಂತ ಏನೇ ಮಾತಾಡ್ಸಿದ್ರು ಅವ್ರ ಜೊತೆ. ಬಂದ ತಕ್ಷಣ ಮಾತಾಡ್ಸಿದ್ರು ನಾನೇ ಮಾಡಿದೆ ಅಜ್ಜರ್ ಅವರೆಲ್ಲ ಅಲ್ಲಿದ್ದಾರೆ, ಕೆಳಗೆ ಬಂದೆ ನಾನು. ನನಗೆ ಇವ್ರು ಮುಖ್ಯ, ಅಜ್ಜರ್ ಮುಖ್ಯ, ಆಗಿಲ್ಲಂತಾರೆ ಅವ್ರು ಇಲ್ಲಿದ್ದಾರೆ. ಬಟ್ ಆ ಸ್ನೇಹ ಬಳಗ ಇದು ವೀರಾರೆಡ್ಡಿ ಅವರ ಫೌಂಡೇಶನ್ ಜೊತೆಗೆ ಈ ಗುಂಪು ಇಷ್ಟೇ ಆಗುಳಿ ಹಂಗಲ್ಲ, ಇದು ಮಲ್ಟಿಪಲ್ ಆಗ್ತಾ 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 ಡೆವಲಪ್ಮೆಂಟ್ ಆಗ್ತಾ ಹೋಗುತ್ತೆ. ಅವ್ರ ಕನಸು ಇಡೀ ರಾಷ್ಟ್ರದ ಗಮನದ ಕಡೆಗಿದೆ. ಹಾಗಿದ್ದಾಗ ನಾವು ಅಷ್ಟು ಸೇರಿ ಆ ನಿಟ್ಟಿನಲ್ಲಿ ಗಮನ ಹರಿಸ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಇವ್ರ ಕನಸನ್ನ ಇಲ್ಲಿಗೆ ಇಡಬೇಕು. ಅವ್ರ ಜೊತೆಗೆ ನಾವು ಇಲ್ಲಿ ಬಂದು ಇಲ್ಲಿ ನಾವು ಕೆಲಸ ಮಾಡಬೇಕು ನಮ್ಮಂತವ್ರು. ಅದಕ್ಕೆ ಇವ್ರ ಜೊತೆ ಬಂದು ಪ್ರಶ್ನೆ ಮಾಡಿದೆ. ಕೆಲವು ವಿದ್ಯಾರ್ಥಿಗಳು ಇರಾಗ್ಲಿ, ಕೆಲವರು ಓದೋರು ಇದ್ದಾರೆ, ಅವ್ರ ಜೊತೆ ಹೆಸರು ಪರಿಚಯ ಮಾಡ್ಕೊಂಡೆ. ಅವ್ರು ಏನ್ ಮಾಡ್ತಾರೆ, ಏನ್ ಓದಿದ್ದಾರೆ, ಅವ್ರು ಏನ್ ಕೆಲಸ ಮಾಡ್ತಾರೆ, ಇದು ನಾನು ಏನು ಈ ರೀತಿ ಪ್ರಾಥಮಿಕ ಹಂತದಲ್ಲಿ ಅವ್ರು ನೋಡಿದಾರ ಮಾತಾಡ್ತಾವ್ರು ಕೇಳ ಅನುಭವ ತಗೊಂಡಾರ. ಕೆಲವ್ ದೂರ ನಿಂತು ನಾನು ಏನ್ ಮಾಡಿದೆ ಅಂತ ಕೇಳಿದ್ರೆ, ಈ ಕೆಲಸವನ್ನ ನಾವು ನಮ್ಮ ಮನೆ ಮನೆಯಿಂದ ಶುರು ಮಾಡಬೇಕು ಅಷ್ಟೇ. ಅವಾಗ ಸಕಾಲ ಮಾಹಿತಿ ಕೊಡ್ತಾ ಇದೆ, ಎರಡನ್ನೂ ಪ್ರಬಲ ಆಗ್ತವೆ. ನಾನ್ ಪ್ರಾಮಾಣಿಕ ಇದ್ಕೊಂಡು ದೇಶವನ್ನ ಪ್ರಾಮಾಣಿಕ ಕಟ್ಟೋದೇ ದೊಡ್ಡ ವಿಚಾರ ಅಲ್ಲ. ಮೊದಲು ಮತದಾರ ಭ್ರಷ್ಟನಾಗದೇ ಹೋದ್ರೆ ದೇಶವನ್ನ ಭ್ರಷ್ಟಾಚಾರ ರಹಿತ ಮಾಡೋದೇ ದೊಡ್ಡ ವಿಚಾರ ಅಲ್ಲ. ನಾವು ಸಣ್ಣ ಸಣ್ಣದ ಕಾಶೆ ಪಡ್ತೀವಿ, ಅದೆಲ್ಲ ನಮ್ ದೊಡ್ಡ ಆಸೆ. ನಾನು ಉಸಿರು ಬಂದಾಗ ನನ್ನ ದೇಹ ಏನಂತು ಅಮ್ಮನ ಗರ್ಭದಲ್ಲಿತ್ತು, ನನ್ನ ದೇಹ ಮತ್ತೆ ತಾಯಿ ಗರ್ಭದಲ್ಲೇ ಸೇರುತ್ತೆ. ಆ ತಾಯಿ ಗರ್ಭದಲ್ಲಿ ನಾನು ಮಣ್ಣಾಗಿ ಹೋಗೋದಕ್ಕಿಂತ ಮುಂಚೆ ನನ್ನ ಹೆಸರು ಇಲ್ಲಿ ಇರಬೇಕು. ಅದನ್ನ ಮಾಡಿ ಹೋಗೋದಕ್ಕೋಸ್ಕರನೇ ವೀರಾರೆಡ್ಡಿಯವರು ಇಂಥ ಒಂದು ಸಾಹಸ ಕೈ ಹಾಕಿದ್ದಾರೆ. ಅದಕ್ಕೆ ನಾನು ಹೆಮ್ಮೆ ಅಂತ ಹೇಳ್ತಾ ಇದ್ದೀನಿ. ಅವ್ರು ನನ್ನ ರಾಜ್ಯಾದ್ಯಂತ ಎಲ್ಲಿ ಕದ್ರು ಬರ್ತೀನಿ, ಖಂಡಿತ ಬರ್ತೀನಿ ಸರ್. ನನ್ನ ಸಮಯವನ್ನು ಹೊಂದಾಣಿಕೆ ಮಾಡ್ಕೋತೀನಿ, ಶಕ್ತಿ ತುಂಬ್ತೀನಿ, ಉತ್ಸಾಹ ತುಂಬ್ತೀನಿ, ಅವ್ರ ಮಧ್ಯೆ ನಿಂತ್ಕೋತೀನಿ, ನಿಮ್ಮನ್ನ ಅವ್ರ ಜೊತೆ ಸಂವಹನ ಮಾಡೋ ಕೆಲಸ ನಾನು ಮಾಡ್ತೀನಿ ಅಂತ ಪ್ರಾಮಾಣಿಕವಾಗಿ ಈ ಭವ್ಯ ಭಾರತದ ಭವಿಷ್ಯತ್ತಿನ ಕನಸು ಕಾಣುವಂತ ಭಾಗ್ಯಪಲ್ಲಿಯ ವೀರಾರೆಡ್ಡಿಯ ಫೌಂಡೇಶನ್ ಜೊತೆಗೆ ನಾನು ಖಂಡಿತ ನಿಲ್ತೇನೆ ಅಂತ ಪ್ರಮಾಣ ಮಾಡ್ತಾ ಇಲ್ಲಿ ಅಜ್ಜರೇ ಸಾಕ್ಷಿ ಇದ್ದಾರೆ. ಇವರು ನಮ್ಮ ತುಂಬಾ ಇವ್ರನ್ನ ಅನುಸರಣೆ ಮಾಡುವಂತವ್ರು ನಾವು. ಇಷ್ಟನ್ನ ಹೇಳ್ತಾ ನನ್ನ ಮಾತುಗಳನ್ನ ತಾವು ತುಂಬಾ ಗಂಭೀರವಾಗಿ ತಗೊಂಡಿದ್ದೀರಿ ಅಂತ ನಿಮ್ಮ ಮೌನವೇ ಹೇಳುತ್ತೆ. ದಯವಿಟ್ಟು ತಗೊಳ್ಳಿ, ಗಂಭೀರವಾಗಿ ತಗೋಬೇಕಾದ್ರನ್ನ ಗಂಭೀರವಾಗಿ ತಗೊಳ್ಳಿ. ಸದಾ ನಿಮ್ಮ ಮುಖದಲ್ಲಿ ನಗು ಚಿಂತಾ ಇರಲಿ. ನಿಮ್ಮ ನಗುವಿನಿಂದನೇ ಭ್ರಷ್ಟಾಚಾರಿಗಳ ಎದೆಯನ್ನ ನಡುಗಿಸುವಂತ ಕೆಲಸವನ್ನ
ಹೇಗೆ ಮಾಡಬೇಕು ಅನ್ನೋದು ಕೂಡ ಒಂದು ವ್ಯಕ್ತಿತ್ವ ವಿಕಸನ ಅವರು ಬರೀ ಕಾಯ್ದೆಯಿಂದ ಅಷ್ಟೇ ಭ್ರಷ್ಟಾಚಾರ ನಿರ್ಮೂಲನೆ ಆಗೋದಿಲ್ಲ ನನ್ನ ನಗು ಕೂಡ ಎದುರುದಾರನ ಹೃದಯವನ್ನ ಗಡ ಗಡ ನಡೆಸಬೇಕು ಹಾಗಾದ್ರೆ ಹೇಗೆ ಅದನ್ನ ನಾನು ನಿಮಗೆ ಮುಂದೆ ಹೇಳ್ಕೊಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಈಗ ನಿಮಗೆ ಒಂದೂವರೆ ಆಗಿದೆ ದಯವಿಟ್ಟು ಊಟ ಆದ್ಮೇಲೆ ಕುತ್ಕೊಳ್ಳಿ ನಾನು ಸಾಕಷ್ಟು ಅಧ್ಯಯನ ಮಾಡಿದ್ದೀನಿ ಸಾಕಷ್ಟು ಎಕ್ಸ್ಪೀರಿಯನ್ಸ್ ತಗೊಂಡಿದ್ದೀನಿ ಒಂದು ದಿನಕ್ಕೆ ಕೇವಲ ನಾ ಮಲಗೋದು ನಾಲ್ಕೇ ತಾಸು ಕೇವಲ ನಾಲ್ಕು ತಾಸು ನಾವು ಮಲಗೋದು ಯಾಕಂದ್ರೆ ಶಾಶ್ವತವಾಗಿ ಮಲಗೋ ಕಾಲ ಬರೋದಕ್ಕಿಂತ ಮುಂಚೆ ನಿಮ್ಮ ಎಲ್ಲರ ಹೃದಯದಲ್ಲೂ ಕೂಡ ನನ್ನ ಹೆಸರು ಇರಬೇಕು ಯಾಕಂದ್ರೆ ನಿಮಗೆ ಟ್ರೈನಿಂಗ್ ಕೊಟ್ಟೆ ಅಂತ ಅಯ್ಯೋ ರಾಜಶೇಖರ್ ಟ್ರೈನಿಂಗ್ ಯಾಕೆ ಕೊಟ್ಟ ಇಲ್ಲಿ ಯಾಕೆ ಬಂದ ಇವ್ರ ಜೊತೆಯಾಗಿ ಸೇರ್ಕೊಂಡ ಅಂತ ವೀರಾರೆಡ್ಡಿ ಅವರ ಫೌಂಡೇಶನ್ ಹೆಸರು ಕೂಡ ಬರಬೇಕು ನಮ್ಮ ಎಲ್ಲರ ಪ್ರಯತ್ನದಿಂದ ಪ್ರಾಥಮಿಕವಾಗಿ ಸ್ಥಳ ಹಂತದಲ್ಲಿ ಈ ಸ್ಥಳದಲ್ಲಿ ಹಸಿರು ಮೊಗ್ಗಾಗಿ ಬೆಳೆಯಬೇಕು ಹಚ್ಚ ಹಸಿರಾಗಿ ಈ ಭೂಮಿ ಬೆಳಗಬೇಕು ಒಬ್ಬ ಪ್ರತಿಯೊಬ್ಬ ರೈತನು ಕೂಡ ಆರ್ಥಿಕ ಸ್ಥಿತಿವಂತನಾಗಬೇಕು ಮೊದಲು ಅಲ್ಲಿಂದ ನಮ್ಮ ಹೋರಾಟಗಳು ಶುರುವಾಗೋದು ನಿರುದ್ಯೋಗ ಅನ್ನುವಂತ ಮನೋರೋಗದಿಂದ ಹೊರತಾಗಿ ನಾವು ನಮ್ಮ ಸ್ವಂತಿಕೆಯನ್ನ ಪ್ರದರ್ಶನ ಮಾಡೋದಕ್ಕೆ ಇರುವಂತ ಸರ್ಕಾರದ ಅವಕಾಶಗಳನ್ನು ಕೂಡ ಹೇಗೆ ಬಳಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಮುಂದೆ ಚರ್ಚೆ ಮಾಡ್ತಾ ಹೋಗ್ತೀನಿ ಇವತ್ತಿಷ್ಟಕ್ಕೆ ಇದು ನಿಲ್ಲಲ್ಲ ಈ ತರಬೇತಿ ನಾನು ಹೇಳ್ಬಿಡ್ತೀನಿ ಅವ್ರು ನಾನು ಹೇಳಿದ್ದೆ ಒಂದು ಇಲ್ಲ ಆಗಿದ್ದೆ ಒಂದು ಆಕ್ಚುಲಾಗಿ 11 ಗಂಟೆಗೆ ನಂತರ ತರಬೇತಿ ಶುರು ಆಗಬೇಕಾಯ್ತು ಅಂದ್ರೆ ನಾನು ಈಗಾಗಲೇ 2.5 ತಾಸುಗಳ ಕಾಲ ಬೇಸಿಕ್ ಮಾಹಿತಿಯಕ್ಕೂ ಸಕಾಲ ಮತ್ತೆ ವ್ಯಕ್ತಿತ್ವ ವಿಕಸನದ ಪ್ರಾರಂಭಿಕ ಹಂತಗಳನ್ನು ಹೇಳಬೇಕಾಗಿತ್ತು ಅದಾಗಲಿಲ್ಲ ಅದಕ್ಕೆ ಎಲ್ಲದನ್ನೂ ಇಷ್ಟೇ ಮಾಡಿ ಇಷ್ಟು ಮಾಡಿ ನಿಮ್ಗೆ ಗಮನಕ್ಕೆ ತಂದಿದ್ದೀನಿ ಊಟ ಆದ್ಮೇಲೆ ದಯವಿಟ್ಟು ಎಲ್ಲೂ ಹೋಗ್ಬಿಡಿ ನಿಮ್ ಜೊತೆ ನೀವು ಎಲ್ಲಿ ತನಕ ಕುತ್ಕೋಬೇಕೆ ನೀವು ಸ್ವಂತ ಗಟ್ಟಿದೀವೋ ಅಲ್ಲಿ ತನಕ ನನ್ನ ಕಂಠನೂ ಸರಿಯಾಗಿ ಆಗುತ್ತೆ ನಿಮ್ಮ ಸ್ವಂತ ಯಾವಾಗ ಅಳಿಯಾಳ ಸರ್ಬೇಕಂತ ನಮ್ಮ ಕಂಠಕ್ಕೆ ನಾವು ಏನ್ ಮಾಡ್ತೀವಿ ನಾನು ವಿರಾಮ ಹೇಳ್ತೀನಿ ನಿಮ್ ಕಂಠ ಗಟ್ಟಿ ನನ್ನ ಕಂಠ ಗಟ್ಟಿನೋ ನಿಮ್ ಸ್ವಂತ ಗಟ್ಟಿನೋ ಚಾಲೆಂಜ್ ನಮಸ್ಕಾರ.